ಹಾಯ್ ಎವ್ರಿವನ್, ನೀವೇ ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆ ಸಿ ಡಿ ಡಾಕ್ಯುಮೆಂಟರಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕೋ ವಿತ್ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ಪ್ರೂಫ್ ಕೊಡ್ತಿದ್ದೇನೆ. ಮೂರು, ನಿಮಗೆ ಗೆಜೆಟೆಡ್ ಆಫೀಸರ್ ಸೈನ್ ಬೇಕಾಗಿರುತ್ತೆ ಕಂಪಲ್ಸರಿ. ಗೆಜೆಟೆಡ್ ಆಫೀಸರ್ ಸೈನ್ ಅಂದರೆ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೀವು ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಟ್ಟಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಅನ್ನು ಲೈಕ್ನ ಮಾಡಿ. ಗೆಜೆಟೆಡ್ ಆಫೀಸರ್ ಅಂದರೆ ಒಂದು ಗ್ರೀನ್ ಇಂಕ್, ಗ್ರೀನ್ ಇಂಕಲ್ಲಿ ಅವರು ಸೈನ್ ಮಾಡ್ತಾರೆ, ಅವರು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ಅಪ್ಲೈ ಮಾಡಬೇಕಾಗಿರುತ್ತೆ. ಬಂದುಬಿಟ್ಟು ಫೈನಲ್ ಪ್ರಿಂಟ್ ಆಫ್ ಸಿ ಟಿ ಸತ್ಯಪ್ಪದೊಂದು ಅಪ್ಲಿಕೇಶನ್ ಬೇಕಾಗಿರುತ್ತೆ ನಮಗೆ. ಮೇನ್ ಡಾಕ್ಯುಮೆಂಟ್ ಬಂದುಬಿಟ್ಟು ಒಂದು ಸಿ ಟಿ ಅಪ್ಲೈ ಮಾಡಿರ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಅದು ಬೇಕಾಗಿರುತ್ತೆ. ಬಂದುಬಿಟ್ಟು ಒರಿಜಿನಲ್ ಕಾಪಿ ಆಫ್ ಚಾನಲ್, ನೀವು ಫೀಸ್ ಪೇ ಮಾಡಿರ್ತಾರೆ ಅದು ಒರಿಜಿನಲ್ ಕಾಪಿ ಚಾನಲ್ ಬೇಕಾಗಿರುತ್ತೆ. ಕೆ ಸಿ ಟಿ ಫೀಸ್ಗೆ ಪೇ ಮಾಡಿರ್ತಾರೆ ಅದನ್ನು. ಬಂದುಬಿಟ್ಟು ಸಿ ಟಿ ಸತ್ಯಪ್ಪದೊಂದು ಅಡ್ಮಿಷನ್ ಟಿಕೆಟ್, ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ ಆಲ್ ಟಿಕೆಟ್ ಬಡೀತಾರಲ್ಲ, ಆಲ್ ಟಿಕೆಟ್ ಬೇಕಾಗಿರುತ್ತೆ, ಕಂಪಲ್ಸರಿ ಬೇಕಾಗಿರುತ್ತೆ. ಒರಿಜಿನಲ್ ಕೂಡ ಇಟ್ಕೊಂಡಿರಿ, ಜೆರಾಕ್ಸ್ ಇಟ್ಕೊಂಡಿರಿ. ಬಂದುಬಿಟ್ಟು ಎಸ್ ಎಸ್ ಸಿ ಟೆಂತ್ ಮಾರ್ಕ್ಸ್ ಕಾರ್ಡ್, ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗಿರುತ್ತೆ. ಇದು ಕೂಡ ಸಪ್ರೇಟ್, ಒರಿಜಿನಲ್ ಸಪ್ರೇಟ್, ಜೆರಾಕ್ಸ್ ಸಪ್ರೇಟ್ ಇಟ್ಕೊಂಡಿರಿ. ಎಸ್ ಎಸ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾದ್ರೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟು ಬೇಕೇ ಬೇಕು. ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಬೇಕು. ಮಾರ್ಕ್ಸ್ ಕಾರ್ಡು ಇನ್ನೂ ಒರಿಜಿನಲ್ ಬಂದಿಲ್ಲ ಅಂದರೆ ನಿಮ್ಮ ಕಾಲೇಜ್ನ ಪ್ರಿನ್ಸಿಪಲ್ ಕೈಯಲ್ಲಿ ಶೀಲು ಸೈನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಲೋ ಮಾಡಲ್ಲ. ಇಂಪಾರ್ಟೆಂಟು ನೋಡಿ, ನಿಮ್ಮ ಪ್ರಿನ್ಸಿಪಲ್ ಕಾಲೇಜ್ ಪ್ರಾಂಶುಪಾಲರ ಕೈಯಲ್ಲಿ ಶೀಲು ಸೈನ್ ಮಾಡ್ಕೋಬೇಕು ಅಂತ. ಅಂದ್ಬಿಟ್ಟು ಸ್ಟಡಿ ಸರ್ಟಿಫಿಕೇಟ್ ಕೌಂಟರ್ ಸೈನ್ ನೋಡಬಹುದು, ಬಿ ಒ, ನಿಮ್ಮ ಬಿ ಒ ಸೈನ್ ಮಾಡಿರೋ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಮತ್ತು ಟೂ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇದು ಇಂಪಲ್ಸರಿ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಅಂದ್ಬಿಟ್ಟು ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಯಾರು ಎಸ್ ಎನ್ ಕ್ಯೂ ಕೊಡಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ನಮ್ಗೆ ಬೇಕಿರಬೇಕು. ನಿಮ್ದು ಯಾವ ಕ್ಯಾಟಗರಿ ಅವ್ರು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅಂದ್ರೆ ಬಂದ್ಬಿಟ್ಟು ನೀವು ಕನ್ನಡ ಮೀಡಿಯಂ ಆಗಿದ್ರೆ ಒಂದನೇ ಕ್ಲಾಸಿಂದ ಒಂದನೇ ಕ್ಲಾಸ್ವರೆಗೂ ಫುಲ್ ಸರ್ಟಿಫಿಕೇಟ್ ಬೇಕು. ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ ಫುಲ್ ಸರ್ಟಿಫಿಕೇಟ್ ಬೇಕು, ಅದು ಕೂಡ ಬಿ ಯು ಸೈನ್ ಕಂಪಲ್ಸರಿ ಆಗಿರಬೇಕು. ನಿಮ್ಮ ಕನ್ನಡ ಮಾಧ್ಯಮ ಆದರೆ ಫುಲ್ಲು, ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ನೀವು ಒಂದರಿಂದ ಹತ್ತನೇ ತರಗತಿ ಎಲ್ಲೆಲ್ಲಿ ಓದಿದ್ದೀರಾ ಅಲ್ಲಿ ನೀವು ಶೀಲು ಸೈನ್ ಮಾಡ್ಕೊಂಡ್ಬಿಟ್ಟು ಸರ್ಟಿಫಿಕೇಟ್ಗೆ ನಿಮ್ಮ ಎಂಟ್ರಿ ಮಾಡ್ಕೋಬೇಕು. ಅಂದ್ಬಿಟ್ಟು ನೀವು ರೂರಲ್ ಸರ್ಟಿಫಿಕೇಟ್, ನೀವು ಹಳ್ಳಿಲಿ ಓದಿದ್ದೀರಾ ಅಂದರೆ ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಕೂಡ ಫಾರ್ಮ್ ಡಬ್ ಮಾಡಿ ಫಾರಮನ್ನು ನಿಮ್ಮ ಶಾಲೆಯಲ್ಲಿ ಹೋಗಿ, ನಿಮ್ಮ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಎಲ್ಲೆಲ್ಲಿ ಓದಿದ್ದೀರಾ ಶಾಲೆಯಲ್ಲಿ ಹೋಗಿ ಫಿಲ್ ಅಪ್ ಮಾಡ್ಕೊಂಡು ನೀವು ಅದನ್ನು ಮಾಡ್ಕೋಬೇಕು. ಮತ್ತು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ. ಅಂತಂದ್ಬಿಟ್ಟು ಅಲ್ಲಿ ಫಾರ್ಮ್ ಡಿ, ಫಾರ್ಮ್ ಇ, ಮತ್ತು ಕ್ಯಾಟಗರಿ ಫಸ್ಟಿಗೆ ಎ ಅಂತ ಬರುತ್ತೆ, ಮತ್ತು ಎಫ್ ಅಂತ ಬರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ನೀವು 2A 2B 3A 3B ಅವರಿಗೆ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆ ಫಾರ್ಮು ನೀಟಾಗಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ನೀಟಾಗಿರಬೇಕು. ಯಾವ್ಯಾವ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಅಲೋ ಮಾಡಲ್ಲ ಅಂತಂದ್ಬಿಟ್ಟು ಐಕಾ ಕೂಡ ಅದಾವ ಬರ್ತಾರೆ, ನಮ್ಮ ಸರ್ಟಿಫಿಕೇಟ್ ಮಾಡಬೇಕು. ಮತ್ತು ಜೆ ಆ್ಯಂಡ್ ಕೆ, ಜಮ್ಮು ಆ್ಯಂಡ್ ಕಾಶ್ಮೀರ ಯಾರು ಬರ್ತಾರೆ ಅವ್ರು ಕೂಡ ತಮ್ಮ ಸರ್ಟಿಫಿಕೇಟ್ ತಗೋಬೇಕು. ಇವೆಲ್ಲ ಮೇನ್ ಡಾಕ್ಯುಮೆಂಟ್ಸ್ ಬೇಕಾಗಿ